ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ಇಂಡಿಯಾದಲ್ಲೇ ಚರ್ಚೆ ಆಗ್ಬಿಡುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಂಗೆ ಆಗಿತ್ತು ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಜೊತೆಯಲ್ಲಿ ಕೆಆರ್ ಪೇಟೆಯಲ್ಲಿ ಸೌಂಡ್ ಸೌಂಡ್ ಮಾಡಿದಂಥ ಚಂದನ್ ಚಂದನ್ ಗೌಡ ನಮ್ಮ ಕರ್ನಾಟಕ ಟಿವಿಯ ಹಳೆ ಎಂಪ್ಲಾಯ್ ಚಂದನ್ ಕೆಆರ್ ಪೇಟೆಯಲ್ಲಿ ಪ್ರಕ್ಷೇತ್ರ ಸ್ಪರ್ಧೆ ಮಾಡಿ ಎಂಟೂವರೆ ಸಾವಿರ ಓಟ್ ತಗೊಂಡು ಹೌದು ಸೊ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಹೌದು ಕ್ರಮ ಸಂಖ್ಯೆ ಎತ್ತು ಗುರ್ತು ಲಾರಿ ಗುರ್ತು ಸರಿನಾ ಟಿಪ್ಪರ್ ಲಾರಿ ಗುರುತಿದೆ ಇಲ್ಲಿ ಪ್ರತಿಷ್ಠೆ ಪ್ರಶ್ನೆ ಕುಮಾರಸ್ವಾಮಿ ಟೈಟ್ಲ್ ಚೆನ್ನಾಗಿ ಹಾಕಿದ್ರಿ ಹಳೆ ಹುಲಿ ವರ್ಷಸ್ ಹೊಸ ಹುಲಿ ಹುಲಿ ಚೆನ್ನಾಗಿದೆ ಕುಮಾರಸ್ವಾಮಿ ರೈತರ ಆಶಾಕಿರಣ ಜೆಡಿಎಸ್ ನ ಭದ್ರಕೋಟೆ ಇನ್ನೆಲೆ ಇದು ಬಟ್ ಕಳೆದ ಬಾರಿ ಭದ್ರಕೋಟೆನ ಸುಮಲತಾ ಛಿದ್ರ ಮಾಡಿದ್ರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆದ್ರೂ ಆಗಿತ್ತು ಚಲರಾಯ ಕೂಡ ಇಂಟರ್ ಮಾಡಿದಿನಿ ಅವ್ರು ಹೇಳಿದ್ದಾರೆ ನಾವು ಸೋಲ್ಸಿಲ್ಲ ಜನ ಸೋಲ್ಸಿದ್ರು ನಿಖಿಲ್ ನ ಕುಮಾರಸ್ವಾಮಿ ನಾವು ಸೋಲ ಸೋಲ್ಸಲ್ಲ ಜನ ಸೋಲ್ಸ್ತಾರೆ ಅಂತ ಹೇಳ್ತಾರೆ ಅದು ಚಲರಾಯ ಸ್ವಾಮಿ ಅವರ ವ್ಯಾಖ್ಯಾನ ಬಟ್ ಇಲ್ಲಿ ಸ್ವಾಮಿ ಅವರಿಗೆ ಬಿಜೆಪಿಯ ಒಂದು ಬಲ ಬಿಜೆಪಿ ಒಂದು ಕಾಲ ಲಕ್ಷ ಒಂದೂವರೆ ಲಕ್ಷ ವೋಟರ್ಸ್ ಇದಾರೆ ಜೆ ಐದು ಮುಕ್ಕ ಲಕ್ಷ ವೋಟರ್ಸ್ ಇದಾರೆ ಏಳು ಲಕ್ಷ ನಾವು ಆರಾಮಾಗಿ ಬರ್ತೀವಿ ಅಂತ ಬಟ್ ರೆಸ್ಟ್ ಆಫ್ ಅದರ್ಸ್ ಏನಿದಾರಲ್ಲ ರೈತ ಸಂಘ ಕಾಂಗ್ರೆಸ್ ಮತ್ತೆ ಹೈಯಿಂದ ವರ್ಗದ ಮತದಾರರು ಅವ್ರ ಕಾಂಗ್ರೆಸ್ನ ಶಕ್ತಿ ಅದ್ ನಡೀತದೆ ಈ ಕಾಲೇಜ್ ಹುಡುಗರು ಹುಡುಗಿಯರೆಲ್ಲ ಯಂಗ್ಸ್ಟರ್ ಯೂಟ್ಯೂಬರ್ ಚಂದನ್ ಯಾರು ಗೊತ್ತು ಗೊತ್ತೇ ನಾವು ಓಟ್ ಹಾಕ್ಬೇಕಾಗಿತ್ತು ಪೇಟೆ ನಿಂತಾಗ ಇಲ್ಲಿ ನಿಂತಿರೋ ಓಟ್ ಹಾಕ್ತಿದ್ವಿ ಮನಸ್ಥಿತಿ ಒಂದಷ್ಟಿತ್ತು ನಮ್ಮ ಮಂಡ್ಯ ಹೊಸ ಪ್ರಯೋಗಗಳಿಗೆ ಒಂದು ಅವಕಾಶ ಐತೆ ಜನ ಸುಮ್ ಟೇಸ್ಟ್ ಮಾಡ್ತಾರೆ ಹೆಂಗೆ ಅಂತ ಸೊ ಯಂಗ್ಸ್ಟರ್ಗಳು ಕೆಲವು ಇಲ್ಲ ಚಂದನ್ ಗೌಡ ಯಾಕೆಂದ್ರೆ ಅವರಪ್ಪ ಎಳ್ಳ್ಯ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋರು ಸಾಮಾನ್ಯ ಕುಟುಂಬದ ಇದು ಚಂದನ್ ಗೌಡ ಕಳೆದ ಬಾರಿ ಆತ ಕಂಟೆಸ್ಟ್ ಮಾಡಿದಾಗ ರಾಜ್ಯದಲ್ಲಿ ಇನ್ನೊಂದಷ್ಟು ನಾವು ನಿಲ್ಬೇಕು ಚುನಾವಣೆಗೆ ಬಂತು ಹೌದು ಈಗ ಲೋಕಸಭೆ ನಿಂತಿರೋ ಕಾರಣ ಚುನಾವಣೆ ಚಂದನ್ ಗೌಡ ಸಾಧ್ಯ ಇಲ್ಲ ಆದ್ರೆ ಚಂದನ್ ಗೌಡ ಪಡೆಯುವಂತ ಮತಗಳೆಲ್ಲ ನಿಯತ್ತಿನ ಮತಗಳು ಒಂಥರ ಏನು ಯಂಗ್ಸ್ಟರ್ ಯುವ ರಾಜಕಾರಣ ಮಂಡ್ಯ ಅಭಿವೃದ್ಧಿಗೆ ಪಡೋ ಟೈಟ್ಲಲ್ಲಿ ಹೋಗ್ತಾರೆ ಚಂದನ್ ಸೊ ಚಂದನ್ ಗೌಡ ಕತೆ ಬಟ್ ಫೈಟ್ ಬಿಟ್ವೀನ್ ಕುಮಾರಸ್ವಾಮಿ ವರ್ಸಸ್ ಸ್ವಾಮಿ ಚಲೋರಾಯಸ್ವಾಮಿ ಸ್ಟಾರ್ ಚಂದ್ರು ಇರಬಹುದು ಕಾಂಗ್ರೆಸ್ ಇಂದ ಅಧಿಕೃತ ಅಭ್ಯರ್ಥಿ ಅಖಾಡದಲ್ಲಿ ಬಟ್ ಈ ಚುನಾವಣೆ ಕುಮಾರಸ್ವಾಮಿ ವರ್ಸಸ್ ಚಲೋರಾಯಸ್ವಾಮಿ ಚೆಲರಾಯಸ್ವಾಮಿ ಸುದೀರ್ಘ ರಾಜಕೀಯ ಹಿನ್ನೆಲೆ ಮೂರು ದಶಕಗಳ ಕಾಲ ಮೂವತ್ತು ವರ್ಷ ಆಯ್ತು ರಾಜಕಾರಣಕ್ಕೆ ಸ್ವಾಮಿ ಕೂಡ ಬಂದು ಎಂ ಎಲ್ ಎಂ ಪಿ ಮಂತ್ರಿ ಜೆಡ್ ಪಿ ಮೆಂಬರ್ ಎಲ್ಲ ಆಗ್ಬಿಟ್ಟವ್ರೆ ಕುಮಾರ್ ಮಂಡ್ಯ ಇದು ಕುಮಾರಸ್ವಾಮಿನ ಹೊರಗಿನವರನ್ನು ಕಾಯ್ನೆಲ್ಲ ಪ್ಲೇ ಮಾಡ್ತಾರೆ ಬಟ್ ನಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲ ನಮ್ಮ ಇವೆಲ್ಲ ಇವು ಅವು ಇವು ಅಂತ ಕೆಲವರು ಹೇಳ್ತಾರೆ ರೈಸಂಗ್ ಅವ್ರವರೆಲ್ಲ ಬಟ್ ಕುಮಾರಸ್ವಾಮಿ ಆ ಥರ ಹೊರಗಿನವರು ಅನ್ನೋದೇನಿಲ್ಲ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದರೂ ಮಂಡ್ಯ ಅವರದೇ ಆದಂಥ ಒಂದಷ್ಟು ಕೊಡುಗೆಗಳಿದೆ ಅಟ್ ದಿ ಸೇಮ್ ಟೈಮ್ ಚೆಲ್ಲರಾಯ ಸ್ವಾಮಿ ಕೂಡ ಮಂಡ್ಯ ಕೊಡುಗೆ ಇದೆ ಹೌದು ಕುಮಾರಸ್ವಾಮಿ ಹೋ ಹೇಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಮಂಡ್ಯ ಜಿಲ್ಲೆಗೆ ಕೊಡುಗೆ ಇದೆಯೋ ಮಂಡ್ಯದವರೇ ಆಗಿ ಚೆಲ್ಲರಾಯಸ್ವಾಮಿದ್ ಕೂಡ ಅಷ್ಟೇ ಕೊಡುಗೆ ಇದೆ ಎಸ್ ಟಿ ಜೈರಾಮ್ ನಂತರ ಮಂಡ್ಯ ಜಿಲ್ಲೆಗೆ ಗಟ್ಟಿ ನಾಯಕ ಸಿಕ್ಕಿದ್ದು ಅದು ಚಲರಾಯ ಸ್ವಾಮಿ ನೋ ಡೌಟ್ ಯಾಕಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು ಒಕ್ಕಲಿಗ ನಾಯಕರ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ಅಂತ ಏನೇ ಹೇಳಿದ್ರು ಕೂಡ ಕುಮಾರಸ್ವಾಮಿ ಅವರು ಏನ್ ಕ್ಲೈಮ್ ಮಾಡ್ತಾರೆ ಮಂಡ್ಯ ಡೆವಲಪ್ಮೆಂಟ್ ಅಂತ ಕಾರಣ ಆಗಿದ್ದೀನಿ ಅಂತ ಅಟ್ ದಿ ಸೇಮ್ ಟೈಮ್ ಸ್ವಾಮಿ ಅಷ್ಟೇ ಸಾರಿಗೆ ಸಚಿವ ಆದಾಗ ಒಂದಷ್ಟು ಬಸ್ ಸ್ಟ್ಯಾಂಡ್ಗಳು ಅಷ್ಟು ಡಿಪೋಗಳು ಮಂಡ್ಯ ಸಪ್ರೇಟ್ ಡಿವಿಜನ್ ಎಲ್ಲ ಮಾಡಿದರೆ ಚಲರಾಯ್ ಚೆಲ್ಲಿ ಮಂಡ್ಯ ಮೆಡಿಕಲ್ ಕಾಲೇಜ್ ಬರ್ಲಿಕ್ಕೂ ಕಾರಣ ಪ್ರಮುಖ ಕಾರಣ ಚಲರಾಯಿ ಹಾಗಾಗಿ ಮಂಡ್ಯಾಗೆ ಕುಮಾರ್ ಸ್ವಾಮಿ ಕಾಂಟ್ರಿಬ್ಯೂಷನ್ ಆದ್ರೆ ಚಲರಾಯ ಕಾಂಟ್ರಿಬ್ಯೂಷನ್ ಇದೆ ಓಕೆ ಹಾಗಾಗಿ ಸ್ಟಾರ್ ಚಂದ್ರು ಅಭ್ಯರ್ಥಿ ನೆಪ ಮಾತ್ರ ಅದು ನಿಜವಾದ ಅಭ್ಯರ್ಥಿ ಚೆಲ್ಲರಾಯಸ್ವಾಮಿ ಹಾಗಾಗಿ ಏಳು ಜನ ಕಾಂಗ್ರೆಸ್ ಅವರು ಇದಾರೆಂಗ್ ಅವರು ಸೇರಿ ಒಂದ್ ಮಾತ್ರ ಜೆಡಿಎಸ್ ಯಾಕಂದ್ರೆ ಇದುವರೆಗೂ ಕಳೆದ ಮೂವತ್ತು ವರ್ಷದಲ್ಲಿ ಅತಿ ಹೆಚ್ಚು ಲೀಡಲ್ ಗೆದ್ದಿರೋದೇ ಸುಮಲತಾ ಅವರು ಒಂದು ಕಾಲ ಲಕ್ಷ ಹೌದು ಅದಕ್ಕೂ ಮುಂಚೆ ಮಂಡ್ಯದಲ್ಲಿ ಯಾರೇ ಎಂ ಪಾದ್ರು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಹೌದು ಸರಿನಾ ಅತಿ ಕಡಿಮೆ ಅಂತ ಅಂದ್ರೆ ರಮ್ಯಾ ಸೋತಿ ಐದು ಸಾವಿರದಲ್ಲಿ ಪುಟರಾಜ್ ಗೆದ್ದಿದ್ದ ಐದು ಸಾವಿರದಲ್ಲಿ ಬಿಟ್ರೆ ನಮ್ಮ ಮಂಡ್ಯ ಯಾವತ್ತು ಎರಡು ಲಕ್ಷ ಇಪ್ಪತ್ತ್ ಮೂವತ್ತು ವರ್ಷದಲ್ಲಿ ದಾಟಿಲ್ಲ ಅಂತ್ರ ಸೊ ಇದು ಚಂದನ್ ಗೌಡ ಕೆಆರ್ ಪೇಟೆ ಎಂಟೂವರೆ ಸಾವಿರ ಓಟ್ ತಗೊಂಡಿದ್ರು ಆ ಲೆಕ್ಕಾಚಾರ ನೋಡಿದಾಗ ಐದೈದು ಸಾವಿರ ಒಂದು ಯಂಗ್ಸ್ಟರ್ ಹುಡುಗರುಗಳು ಕಾಲೇಜ್ ಹುಡುಗರು ಬಿಸಿ ರಕ್ತದ ಹುಡುಗರು ಹುಡುಗಿಯರು ಓಟ್ ಹಾಕಿದ್ರು ನಮ್ಮ ಚಂದನ್ ಗೌಡ ಒಂದ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಒಂದ್ ಐವತ್ತು ಸಾವಿರ ಮಾತ್ರ ಪಡಿಬಹುದು ಈಗ ಹೋಗಿ ಮಂಡ್ಯದಲ್ಲಿ ರಾಜಕಾರಣ ಮಾಡಕ್ಕೆ ಎಂಪಿ ಹಾಕಿ ನೂರು ಕೋಟಿ ಬೇಕು ಅಂತ ಇವತ್ತು ಇದು ವೋಟ್ ಐನೂರು ರೂಪಾಯಿ ಅಂತಂದ್ರು ಹಂಚೋದ್ರ ಬಗ್ಗೆ ಸಪೋರ್ಟ್ ಮಾಡ್ತಿಲ್ಲ ಗ್ರೌಂಡ್ ಬಗ್ಗೆ ಹೇಳ್ತಾ ಇದೀನಿ ಹದಿನಾರು ಲಕ್ಷ ಹದಿನೈದು ಲಕ್ಷ ಹೌದು ಹತ್ತು ಲಕ್ಷ ವೋಟರ್ಸ್ ಐನೂರು ರೂಪಾಯಿ ಹಂಚಿನ ಕೋಟಿ ಖರ್ಚು ಹೆಚ್ಚಲು ಕೋಟಿ ಬೇಕು ಸಾವಿರ ಹಂಚಿನ ಕೋಟಿ ಬೇಕು ಇದೆಲ್ಲದರ ನಡುವೆ ಶಿವನು ಯೋಗಿನು ಚಂದನೋ ರಮೇಶನು ಸುರೇಶನು ಒಬ್ಬ ಎಂ ಪಿ ಆಗ್ಬೇಕು ಅಂತಂದ್ರೆ ಸಾಮಾನ್ಯರ ಮಕ್ಕಳು ನಾವು ಐವತ್ ಕೋಟಿ ನೂರು ಕೋಟಿ ಇಟ್ಕಡೆ ಹಾಗಲ್ಲ ಹಾಗಾಗಿ ಚಂದನ್ಗೌಡ ಒಂದು ಸ್ಪರ್ಧೆ ಒಂದು ಸಾಂಕೇತಿಕ ಚಂದನ್ಗೌಡ ಒಂದು ಸ್ಪರ್ಧೆ ಯುವಕರಿಗೆ ಸ್ಫೂರ್ತಿ ಒಂದು ಲೆಕ್ಕಾಚಾರ ನಾನು ಆಗ್ಲೇ ಹೇಳಿದೆ ಚಂದನ್ಗೌಡ ಗೆಲ್ಲಲ್ಲ ಕಾಂಪಿಟೇಟರ್ ಅಲ್ಲ ಚಂದನ್ಗೌಡ ಗೆಲ್ಲಲ್ಲ ಆದ್ರೆ ಆದರೆ ಗೌಡ ಸ್ಪರ್ಧೆ ಉದ್ದೇಶ ಗೆಲ್ಲತ್ತಷ್ಟೇ ರಾಜಕೀಯ ಮಾಡಕ್ ಪಳೆಗಾರ ಮಕ್ಕಳೇ ಆಗಿರ್ಬೇಕಾ ರಾಜಕಾರಣಿಗಾಗ ಕಂಟೆಸ್ಟ್ ಮಾಡೋಕೆ ಎಮ್ ಎಲ್ ಎ ಮಕ್ಕಳೇ ಯಾವ ಮಂತ್ರಿ ಮಕ್ಕಳೇ ಆಗ್ಬೇಕಾ ಇಲ್ಲ ನಮ್ಮಂತ ನಿಮ್ಮಂತ ಇಪ್ಪತ್ತೈದು ವರ್ಷ ಆದಂತ ಹುಡುಗರು ರಾಜಕಾರಣಕ್ಕೆ ಬರ್ಬೇಕು ಅಂತ ಬೇಕಾದ್ರು ಬರ್ಬೋದು ಕಾರಣಕ್ಕೆ ಹೆಚ್ಚು ಓಟ್ ಬಿಡಬೇಕಷ್ಟೇ ಬರೇನಿಲ್ಲ ಗೆದ್ಬಿಡ್ತಾನೆ ಅಂತ ಚಂದನ್ ಗೌಡ ಉದ್ದೇಶ ಇದೆಯಲ್ಲ ಆ ಉದ್ದೇಶ ಗೆಲ್ಬೇಕು ಜಾಸ್ತಿ ಓಟ್ ಬಿಳಬೇಕಷ್ಟೇ ಹಾಗಾಗಿ ಇದು ಕತೆ ಮಂಡ್ಯ ಪಾಲಿಟಿಕ್ಸ್ ಆಗ್ಲಿ ಹೇಳಿದೆ ಕುಮಾರಸ್ವಾಮಿ ಅವರು ಈಗ ಗೊತ್ತಿಲ್ಲ ಅವರು ಶ್ರೀರಂಗಪಟ್ಟಣಕ್ಕೆ ಮೊನ್ನೆ ಬಸ್ಗಳ ಕಳ್ಸಿಲ್ಲ ನಾಮಿನೇಷನ್ಗೆ ಅಂತ ಸಚಿನ್ ಕಡೆಯವರು ಯಾರು ಬರಲಿಲ್ಲ ಸಚಿನೇ ಬಂದಿಲ್ಲ ಇಂಪಾರ್ಟೆಂಟ್ ಆಗಿ ಬೂತ್ ಕಾಸು ಕೊಡಬೇಕಾದ್ರೆ ಜೆಡಿಎಸ್ ಅವ್ರ ಖರ್ಚುಕು ಕೊಡಬೇಕು ಬಿಜೆಪಿ ಅವ್ರ ಖರ್ಚುಕು ಕೊಡಬೇಕು ರಾಜಕೀಯ ಬಂದ್ಬಿಟ್ಟೈತಂಗೆ ಇದೇನು ಶಿವ ಮೈತ್ರಿ ಆಗವ್ರೆ ನೀವು ಬೂತ್ ಕಾಸು ಅಂತೀರಿ ಮೋದಿ ಮುಖ ನೋಡಲ್ವಾ ಅಂತ ಕಾರ್ಯಕರ್ತರು ಲೋಕಲಲ್ಲಿ ಒಂದು ನೂರು ಜನ ಕರೆದ್ಬಿಟ್ಟು ನೀವು ಮೋದಿ ಮುಖ ನೋಡ್ತೀರಾ ಬೂತ್ ಕಾಸು ನೋಡ್ತೀರಾ ಅಂತಂದ್ರೆ ಎಂಬತ್ ಜನ ಬೂತ್ ಕಾಸು ಜನ ಮೋದಿ ಮುಖ ಅಂತಾರೆ ಹೌದು ಬಿಜೆಪಿ ಕಾರ್ಯಕರ್ತರಿಗೆ ಶ್ರೀರಂಗಪಟ್ನ ಸಚಿವರ ನಲವತ್ತೆರಡು ಸಾವಿರ ಓಟ್ ಪಡೆದಿರೋದು ಕೈ ಮುಗ್ದಲ್ಲ ಕೈ ಮುಗ್ದು ಕೈ ಕಟ್ಟಿ ಕೈ ಕೊಟ್ಟು ಹ್ಮ್ ಹ್ಮ್ ಕೈಗೆ ಕೊಟ್ಟು ಕೈ ಮುಗಿದು ಕೈ ಕಟ್ಟಿ ಓಟ್ ಕೇಳಿ ತಗೊಂಡಿರೋ ಸಾವಿರ ಹೌದು ಸೊ ಹಾಗಾಗಿ ಆ ಉಳಿಸ್ಕೋಬೇಕು ಅಂತಂದ್ರೆ ಅವ್ರ ಕಾರ್ಯಕರ್ತರು ಖರ್ಚು ಹೌದು ಬೇಕಲ್ಲೂತ್ ಖರ್ಚು ಕಾಸು ಇವೆಲ್ಲ ಇರ್ತವೆ ಸೊ ಆ ವ್ಯತ್ಯಾಸಗಳು ಒಂದೊಂದು ಕ್ಷೇತ್ರದಲ್ಲಿದೆ ಶ್ರೀರಂಗಪಟ್ಟಣ ಬೂತ್ ಕಾಸಿಂದ ಹತ್ತು ಸಾವಿರ ಓಟ್ ವ್ಯತ್ಯಾಸ ಆಗೋದಾದ್ರೆ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಓಟಲ್ಲಿ ಬೂತ್ ಖರ್ಚು ಕಾಸಿಂದಾನೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವ್ಯತ್ಯಾಸ ಆಗ್ಬೋದು ಓಟೊಂದು ಹೌದು ಬೆಂಗಳೂರು ಗ್ರಾಮಾಂತರ ಸಂಬಂಧಪಟ್ಟ ನಾಯಕರಿಗೂ ಮಾತಾಡ್ತಾ ವಿಷಯ ಹೇಳ್ತಿರ್ತೀನಿ ಸೊ ಹಾಗಾಗಿ ಮಂಡ್ಯ ರಾಜಕಾರಣ ಇವತ್ತೇ ಬರೆದಿಟ್ಕಳಿ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಎದೆ ತಟ್ಕೆ ಅವರು ಕಾರ್ಯಕರ್ತ ಗ್ರೌಂಡಲ್ಲಿ ಗೊತ್ತೇನಾಗ್ತದೆ ಏನು ವಾತಾವರಣ ಅಂತ ಹೌದು ನಾಲೆಗಳಿಗೆ ನೀರು ಬಿಟ್ಟಿಲ್ಲ ಅನ್ನೋ ರೈತರ ಆಕ್ರೋಶ ಇದೆ ನಮಗೆ ಅಕೌಂಟ್ಗೆ ಎರಡ್ ಸಾವಿರ ಬರುತ್ತೆ ಅಂತ ಸೈಲೆಂಟ್ ಆಗಿ ಒಳಗೋ ಅನ್ಕೊಳ್ಳೋ ಹೆಣ್ಮಕ್ಳು ಒಂದಷ್ಟು ಜನ ಅವ್ರೆ ಅಯಿಂದ ಒಂದಷ್ಟು ವೋಟರ್ಸ್ ಇದೆ ಮುಸ್ಲಿಮ್ಸ್ ವೋಟ್ ಹಾಕಲ್ವಾ ಹೆಚ್ಚು ಕಮ್ಮಿ ಒನ್ ಪರ್ಸೆಂಟು ಹೌದು ಕುರುವ ಕಮ್ಯುನಿಟಿ ಓಟ್ ಹಾಕಲ್ವಾ ದಲಿತ ದಲಿತ ಯಾರು ಜೆಡಿಎಸ್ ಕೋಟ್ ಹಾಕ್ತಿರೋ ಬಿಜೆಪಿ ಜೊತೆ ಸೇರ್ಕೊಟ್ಟರು ಏನೋ ಕಾರಣಕ್ಕೆ ಅವರು ಹೌದು ಒಂದಷ್ಟು ಜನ ಮಾಡ್ತಾರೆ ಹಾಗಾಗಿ ವಿಚಿತ್ರ ಬೇರೆ ಏ ಎನ್ ಶಿವ ಹೇಳ್ತಿದ್ಯಾ ಅಂತ ಹೌದು ಇದೇ ಕುಮಾರಸ್ವಾಮಿ ಅವ್ರ ಪುತ್ರ ನಿಖಿಲ್ ಸೋತಿದಾರೆ ಮಂಡ್ಯದಲ್ಲಿ ಹಾಗಾಗಿ ಅದನ್ನು ಎಚ್ಚೆತ್ಕೊಂಡು ಚುನಾವಣೆ ಮಾಡ್ಬೇಕಾಗಿದೆ ಅವರು ನರೇಂದ್ರ ಮೋದಿ ಅಲ್ಲೆಲ್ಲಿ ಗೆದ್ದು ಬಿಡ್ತೀನಿ ಅನ್ನೋದಾಗಿದ್ರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಿಜೆಪಿಗೆ ಜೊತೆ ಎದ್ದೊಳ್ಸಿಟ್ಟು ಕರ್ನಾಟಕದಲ್ಲಿ ಹೌದು ಅಲೆಗಿಂತ ಕಲೆ ಕಲೆ ಜೊತೆಗೆ ಕಾಸು ಎಲ್ಲವೂ ಗ್ರೌಂಡ್ ಅಲ್ಲಿ ಕೆಲಸ ಮಾಡುತ್ತೆ ಕಾಸು ವಿಚಾರದಲ್ಲಿ ನಂಬರ್ ಒನ್ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರಗೆ ಸರಿಸಾಟಿಯಾಗಿ ಚುನಾವಣೆ ಖರ್ಚು ಮಾಡೋಕೆ ಸಾಧ್ಯತೆಗಳು ಬಟ್ ಸ್ಟಾರ್ ಚಂದ್ರು ಅಷ್ಟೇ ದುಡ್ಡು ಬೇಕಾಗಿಲ್ಲ ಕುಮಾರಸ್ವಾಮಿ ಅವರಿಗೆ ಇದೆಲ್ಲವೂ ಕೂಡ ಹಾಗಾಗಿ ಮಂಡ್ಯ ರಾಜಕಾರಣ ನಮ್ಮ ನಮ್ಮೂರದೇ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಹೇಳ್ತಾ ಹೋಗ್ತಿರ್ತೀನಿ ಹೆಂಗೆ ಹೆಂಗ ಅಂತ ಈ ಸ್ವಾಮಿ ಸ್ವಾಮಿಗೌಡರ ಕಡೆಗೆ ಖರ್ಚು ಕಾಸು ಕೊಡ್ಬೇಕು ಅವ್ರು ಮೂವತ್ತು ಸಾವಿರ ಓಟ್ ತಗೊಂಡವ್ರೆ ಅವ್ರ ಕಡವರ್ಗೂ ಬೂತ್ ಕಾಸ ಬೇಕು ಮಳವಳ್ಳಿ ಮುಂದರಾಜು ಇಪ್ಪತ್ತೈದು ಸಾವಿರ ಓಟು ಅವ್ರ ಕಡೆವ್ ಬೇಕು ಉದ್ವೋ ತುಂಡುವ ಇಂದ್ರೇಶ್ ಕಡೆಯವರು ಕಾಸ್ ಬೇಕು ಮೇಲ್ಕೋಟೆಯಲ್ಲಿ ಮಂಡಿ ಅಶೋಕ್ ಜೈರಾಮ್ ಅಂದ್ರೆ ಈ ಬೂತ್ ಕಾಸ್ ಕೂಡ ಇಂಪಾರ್ಟೆಂಟ್ ಪಾಲಿಟಿಕ್ಸ್ ಅಲ್ಲಿ ಈ ಗ್ರಾಮ ಪಂಚಾಯತ್ ಲೆವೆಲ್ ರಾಜಕಾರಣ ಆಗ್ಬಿಟ್ಟಿದೆ ಎಂ ಪಿ ಎಲೆಕ್ಷನ್ ಕೂಡ ಎಂ ಪಿ ಸೆಂಟ್ರಲ್ ನೋಡ್ ಓಟ್ ಆಗ್ತಾರೆ ಇಲ್ಲೂ ಎಂ ಎಲ್ ಎ ಗೆ ಕಾಸ್ ಖರ್ಚು ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿದೆ ಅಂತ ಸಂದರ್ಭ ಸೃಷ್ಟಿ ಆಗ್ಬಿಟ್ಟಿದೆ ಹಾಗಾಗಿ ಹಳೆ ಹುಲಿ ಕುಮಾರಸ್ವಾಮಿ ಅವರು ಇನ್ನೊಂದ್ ಯಾವ್ದೋ ಹುಲಿ ಅಂದ್ರಲ್ಲ ಸ್ಟಾರ್ ಚಂದ್ರು ಚಂದನ್ ಗೌಡ ಚಂದನ್ ಗೌಡ ಎರ ಮತ ಹೌದು ಕೆಲವೇ ಲಕ್ಷ ಅಲ್ಲಿ ದುಡ್ದಂತ ಹಣ ತಂದೆ ಮದುವೆ ಬಾರಿ ಆಗ ಚಂದನ್ ಈಗ ದುಡ್ದದ್ದು ಜನಗಳತ್ರ ಒಂದಷ್ಟು ಚೆನ್ನ ಸಹಾಯ ಮಾಡಿ ಚಂದ ಎತ್ತಿ ಚುನಾವಣೆ ಮಾಡ್ತಾರೆ ಹಾಗಾಗಿ ಚಂದನ್ ಸೋತರು ಗೆದ್ದಂತೆ ಚಂದನ್ ಉದ್ದೇಶ ಗೆಲ್ಲತ್ತೆ ಹಾಗಾಗಿ ಮಂಡ್ಯದಲ್ಲಿ ಇರ್ತಕ್ಕಂತ ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಯಂಗ್ಸ್ಟರ್ ಅಲ್ಲಿ ಒಂದಷ್ಟು ಪರ್ಸೆಂಟ್ ಹುಡುಗರು ಹುಡುಗಿರು ಓಟ್ ಹಾಕಿದ್ರು ಸಾಕು ಚಂದನ್ ಗೌಡ ಕ್ರಮ ಸಂಖ್ಯೆ ಹತ್ತು ಚಂದನ್ಗೆ ಓಟ್ ಒಂದ್ಕೊಂಡು ಕ್ಯಾಂಪೇನ್ ಏನೋ ಮಾಡ್ತಾರಲ್ವ ಹಂಗೆ ಇದು ಮಂಡ್ಯ ಪಾಲಿಟಿಕ್ಸ್ ಮಂಡ್ಯ ಪಾಲಿಟಿಕ್ಸ್ ಎಸ್ ವೀಕ್ಷಕರೇ ಮಂಡ್ಯ ಲೋಕಸಭಾ ಚುನಾವಣೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಕುಮಾರ್ ಸ್ವಾಮಿ ಅವರ ಸ್ಟಾರ್ ಚಂದ್ರನ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟಾ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ